हेलो फ्रेंड्स, वेलकम टू स्पर्धा चैंपियन। फ्रेंड्स, वीडियो दल नानू मार्च 19 इंपॉर्टेंट करंट अफेयर्स बैगे डिस्कशन मारतीनी। नहीं फर्स्ट टाइम नम चैनल ना विजिट मारतीद्रे नम चैनल ना सब्सक्राइब मारकोली, हागे नम एल्ला वीडियो गळ नोटिफिकेशन गागी बेल आइकन मेले क्लिक मारी। विच स्टेट हैज बीन पेयर्ड विद बिहार थ्रू एक भारत श्रेष्ठ भारत कैंपेन। एक भारत श्रेष्ठ भारत अभियान मूलक बिहार दोंदिगे याव राज्यवन्नु जोड़िसलागिदे? करेक्ट आंसर ऑप्शन बी मिजोरम। देशदाद्यंत एक भारत श्रेष्ठ भारत अभियान इदु नम्म देशद हळेय संप्रदायवन्नु एत्ति तोरिसुत्तदे। विविध भाषेगळ विनिमय, आहार पद्धति मत्तु इतरर संस्कृति, संगीत, नृत्यगळु मत्तु पद्धतिगळिगे गौरव नीडुवुदु ವಾಸ್ತವವಾಗಿ ಏಕ್ ಭಾರತ ಶ್ರೇಷ್ಠ ಭಾರತದ ಮಂತ್ರವಾಗಿದೆ। ಈ ಏಕ್ ಭಾರತ ಶ್ರೇಷ್ಠ ಭಾರತ ಅಭಿಯಾನದಡಿಯಲ್ಲಿ ಪ್ರತಿ ರಾಜ್ಯವು ಮತ್ತೊಂದು ರಾಜ್ಯದೊಂದಿಗೆ ಜೋಡಿಯಾಗಿರುತ್ತದೆ ಮತ್ತು ಪರಸ್ಪರ ಸಂಸ್ಕೃತಿಗಳ ವಿನಿಮಯದ ವಾತಾವರಣವನ್ನು ಎತ್ತಿ ತೋರಿಸುತ್ತದೆ। ಏಕ್ ಭಾರತ ಶ್ರೇಷ್ಠ ಭಾರತ ಅಭಿಯಾನದಲ್ಲಿ ಮಿಜೋರಂ ಬಿಹಾರದೊಂದಿಗೆ ಜೋಡಿಯಾಗಿದೆ। ಅವರಲ್ಲಿ ಹಲವರು ಮಿಜೋ ಜನರ ಸಂಸ್ಕೃತಿ, ಶಾಂತಿಯುತ ನಡವಳಿಕೆ ಮತ್ತು ಕಾನೂನು ಪಾಲಿಸುವ ಸ್ವಭಾವದ ಬಗ್ಗೆ ಮಾತನಾಡುತ್ತಾರೆ। ಕೋವಿಡ್ ಟ್ರ್ಯಾಕರ್ ಹೆಲ್ಪ್ ಲೈನ್ ಹ್ಯಾಸ್ ಬೀನ್ ಲಾಂಚ್ಡ್ ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಸಿಟಿ? ಈ ಕೆಳಗಿನ ಯಾವ ನಗರದಲ್ಲಿ ಕೋವಿಡ್ ಟ್ರ್ಯಾಕರ್ ಸಹಾಯವಾಣಿಯನ್ನು ಪ್ರಾರಂಭಿಸಲಾಗಿದೆ? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಮುಂಬೈ। ಮುಂಬೈ ಸೇರಿದಂತೆ ಮಹಾರಾಷ್ಟ್ರದಲ್ಲಿ ನಡೆದ ಕರೋನಾ ವೈರಸ್ ಪ್ರಕರಣಗಳು ಕಳೆದ ಕೆಲವು ದಿನಗಳಿಂದ ತೀವ್ರ ಏರಿಕೆ ಕಂಡಿದೆ। ನಾಗರಿಕರಿಗೆ ಪರೀಕ್ಷೆಯನ್ನು ಅನುಕೂಲಕರವಾಗಿಸಲು ಕೋವಿಡ್ ಟ್ರ್ಯಾಕರ್ ಸಹಾಯವಾಣಿ ಮುಂಬೈಕರ್ಸ್ಗೆ ಆಸ್ಪತ್ರೆಗೆ ಹೋಗದೆ ಮನೆಯಲ್ಲಿ ಕೋವಿಡ್ ಪರೀಕ್ಷೆಯನ್ನು ಮಾಡಲು ಅನುವು ಮಾಡಿಕೊಡುತ್ತದೆ। ಮುಂಬೈನ ನಾಗರಿಕರಿಗೆ ಕೋವಿಡ್ ಟ್ರ್ಯಾಕರ್ ಸಹಾಯವಾಣಿ ಪ್ರಾರಂಭಿಸಲಾಗಿದೆ। ನ್ಯೂ ಮೊಬೈಲ್ ಆಪ್ ನೇಮ್ಡ್ Dash has been launched on polls that launched for assembly elections. Assembly ಚುನಾವಣೆಗಳಿಗಾಗಿ ಪ್ರಾರಂಭಿಸಲಾದ ಸಮೀಕ್ಷೆಯ ಅಂಕಿಅಂಶಗಳಲ್ಲಿ Dash ಹೆಸರಿನ ಹೊಸ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಲಾಗಿದೆ। ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಬೋಲ್ಸ್ ಬೋಲ್। ನಾಲ್ಕು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ವಿಧಾನಸಭಾ ಚುನಾವಣೆಯ ಮುಂದೆ ಆರಂಭಿಕ ಸಂಸ್ಥೆಯು ಮತದಾನದ ಅಂಕಿಅಂಶಗಳು ಮತ್ತು ದೇಶದ ಆರ್ಥಿಕತೆಯ ಕುರಿತಾದ ಮೊಬೈಲ್ ಅಪ್ಲಿಕೇಶನ್ ಅನ್ನು ಅನಾವರಣಗೊಳಿಸಿದೆ। ಸ್ಟಾರ್ಟ್ಅಪ್ ಡೆಮೊಕ್ರಟಿಕಾ ಬೋಲ್ಸು ಬೋಲ್ ಎಂಬ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ। ಇದು ಭಾರತದ ಎಲ್ಲ ಕ್ಷೇತ್ರಗಳ ಬಗ್ಗೆ ಆರ್ಥಿಕ ಮತ್ತು ರಾಜಕೀಯ ಮಾಹಿತಿಯನ್ನು ಸರಾಸರಿ 60 ವರ್ಷಗಳಿಂದ ಹೊಂದಿದೆ ಎಂದು ಅವರು ಹೇಳಿದ್ದಾರೆ। ವಿಚ್ ಸ್ಟೇಟ್ ಇಸ್ ಸೆಲೆಬ್ರೇಟಿಂಗ್ ದಿ ಫೆಸ್ಟಿವಲ್ ಆಫ್ ಶಿವರಾತ್ರಿ ಹೆರತ? ಶಿವರಾತ್ರಿ ಹೆರತ್ ಹಬ್ಬವನ್ನು ಯಾವ ರಾಜ್ಯ ಆಚರಿಸುತ್ತಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಜಮ್ಮು ಮತ್ತು ಕಾಶ್ಮೀರ್। ಜಮ್ಮು ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶವು ಶಿವರಾತ್ರಿ ಹೆರತ್ ಹಬ್ಬವನ್ನು ಆಚರಿಸುತ್ತಿದೆ। ಇದು ಮಾರ್ಚ್ 10, 2021 ರಿಂದ ಮಾರ್ಚ್ 12, 2021 ರವರೆಗೆ 3 ದಿನಗಳ ಹಬ್ಬವಾಗಿದೆ। ಸ್ಥಳೀಯವಾಗಿ ಕಾಶ್ಮೀರದ ಹೆರತ್ ಎಂದು ಕರೆಯಲ್ಪಡುವ ಮಹಾಶಿವರಾತ್ರಿಯನ್ನು ಕಾಶ್ಮೀರಿ ಪಂಡಿತ್ ಸಮುದಾಯವು ಜಮ್ಮು ಮತ್ತು ಕಾಶ್ಮೀರ ಅಡ್ಡಲಾಗಿ ಧಾರ್ಮಿಕ ಉತ್ಸಾಹದಿಂದ ವಾಟಕ್ನಾಥ್ ಪೂಜಾ ಅರ್ಪಿಸುವ ಮೂಲಕ ಆಚರಿಸಲಾಗುತ್ತಿದೆ। ಇದರ ಉದ್ದೇಶವನ್ನು ನೋಡುವುದಾದರೆ ಈ ಉತ್ಸವವು ಭಕ್ತಿ ಮತ್ತು ಸಾಮರಸ್ಯದ ಮೌಲ್ಯಗಳನ್ನು ಸಂಕೇತಿಸುತ್ತದೆ। ಇದು ಜಮ್ಮು ಮತ್ತು ಕಾಶ್ಮೀರದ ಅದ್ಭುತ ಸಂಪ್ರದಾಯ ಮತ್ತು ಸಾಂಸ್ಕೃತಿಕ ನೀತಿಯ ಲಕ್ಷಣಗಳಾಗಿದೆ। ದ ಡ್ಯಾಶ್ ಎಡಿಷನ್ ಆಫ್ ದಿ ಕ್ವಾಡ್ ಲ್ಯಾಟರಲ್ ಸಮ್ಮಿಟ್ ಹ್ಯಾಸ್ ಬಿನ್ ಹೆಲ್ಡ್ ವರ್ಚುವಲಿ। ಕ್ವಾಡ್ ನಾಯಕರ ಶೃಂಗಸಭೆಯ ಡ್ಯಾಶ್ ಆವೃತ್ತಿಯನ್ನು ವಾಸ್ತವಿಕವಾಗಿ ನಡೆಸಲಾಗಿದೆ। ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ 1ನೇ ಆವೃತ್ತಿ। ಮಾರ್ಚ್ 12, 2021 ರಂದು ಚತುರ್ಭುಜ ನಾಯಕರ ಮೊದಲ ಐತಿಹಾಸಿಕ ವಾಸ್ತವ ಶೃಂಗಸಭೆ ವರ್ಚುವಲ್ ಶೃಂಗಸಭೆಯಲ್ಲಿ ಭಾರತ, ಜಪಾನ್, ಯುಎಸ್ ಮತ್ತು ಆಸ್ಟ್ರೇಲಿಯಾದ ನಾಯಕರು ಭಾಗವಹಿಸಿದ್ದರು। ಪ್ರಧಾನಿ ನರೇಂದ್ರ ಮೋದಿ, ಅಧ್ಯಕ್ಷ ಬಿಡೆನ್, ಆಸ್ಟ್ರೇಲಿಯಾದ ಪ್ರಧಾನಿ ಸ್ಕಾಟ್ ಮಾರಿಸನ್ ಹಾಗೆ ಜಪಾನ್ನ ಪ್ರಧಾನಿ ಯೋಶಿಹಿದೆ ಸುಗಾ ಮೊದಲ ಕ್ವಾಡ್ ನಾಯಕರ ವಾಸ್ತವ ಶೃಂಗಸಭೆಯನ್ನುದ್ದೇಶಿಸಿ ಮಾತನಾಡಿದರು। ದ ಗವರ್ನಮೆಂಟ್ ಹ್ಯಾಸ್ ಅನೌನ್ಸ್ಡ್ ಲಿಂಕಿಂಗ್ ಆಫ್ ಓಟಿಪಿ ಆರ್ಎಂಎಸ್ ಸರ್ಟಿಫಿಕೇಟ್ ವಿತ್ ವಿಚ್ ಆಫ್ ದಿ ಫಾಲೋವಿಂಗ್ ಆಪ್?
ಓಟಿಪಿ ಆರ್ಎಂಎಸ್ ಪ್ರಮಾಣ ಪತ್ರಗಳನ್ನು ಈ ಕೆಳಗಿನ ಯಾವ ಅಪ್ಲಿಕೇಶನ್ ಒಂದಿಗೆ ಲಿಂಕ್ ಮಾಡುವುದಾಗಿ ಸರ್ಕಾರ ಘೋಷಿಸಿದೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಡಿಜಿ ಲಾಕರ್. ಆನ್ಲೈನ್ ಶಿಕ್ಷಕರ ವಿದ್ಯಾರ್ಥಿ ನೋಂದಣಿ ನಿರ್ವಹಣಾ ವ್ಯವಸ್ಥೆ ಓಟಿಪಿ ಆರ್ಎಂಎಸ್ ಪ್ರಮಾಣ ಪತ್ರಗಳನ್ನು ಡಿಜಿ ಲಾಕರ್ನೊಂದಿಗೆ ಲಿಂಕ್ ಮಾಡುವುದಾಗಿ ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಪ್ರಕಟಿಸಿದ್ದಾರೆ. ಪರಿಶೀಲಿಸಿದ ಓಟಿಪಿ ಆರ್ಎಂಎಸ್ ಪ್ರಮಾಣ ಪತ್ರಗಳಿಗೆ ಜಗಳ ಮುಕ್ತ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಇದನ್ನು ಮಾಡಲಾಗಿದೆ. ನೀಡಲಾದ ಪ್ರಮಾಣ ಪತ್ರಗಳನ್ನು ಸ್ವಯಂಚಾಲಿತವಾಗಿ ಡಿಜಿ ಲಾಕರ್ಗೆ ವರ್ಗಾಯಿಸಲಾಗುತ್ತದೆ ಮತ್ತು ಅದನ್ನು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಮತ್ತು ಡಿಜಿ ಲಾಕರ್ನ ವೆಬ್ಸೈಟ್ನಲ್ಲಿ ಕಂಡುಹಿಡಿಯಬಹುದು. ಎನ್ಸಿಟಿಇ ನೀಡಿರುವ ಓಟಿಪಿ ಆರ್ಎಂಎಸ್ ಪ್ರಮಾಣ ಪತ್ರಗಳನ್ನು ಪಡೆಯಲು ಪಾವತಿಸಬೇಕಾದ 200 ರೂಪಾಯಿಗಳ ನೋಂದಣಿ ಶುಲ್ಕವನ್ನು ಮನ್ನಾ ಮಾಡಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಹೆಮಿಯಾಂಡ್ರಸ್ ಜೆಸಿಂಡಾ ನ್ಯೂ ಇನ್ಸೆಕ್ಟ್ ಸ್ಪೀಸೀಸ್ ಹ್ಯಾಸ್ ಬಿನ್ ನೇಮ್ಡ್ ಆಫ್ಟರ್ ಪಿಎಂ ಆಫ್ ವಿಚ್ ಕಂಟ್ರಿ. ಹೆಮಿಯಾಂಡ್ರಸ್ ಜೆಸಿಂಡಾ ಹೊಸ ಕೀಟ ಪ್ರಭೇದಗಳನ್ನು ಯಾವ ದೇಶದ ಪ್ರಧಾನಮಂತ್ರಿಯು ಹೆಸರಿಡಲಾಗಿದೆ? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ನ್ಯೂಜಿಲೆಂಡ್. ಹೊಸದಾಗಿ ಪತ್ತೆಯಾದ ಹೆಮಿಯಾಂಡ್ರಸ್ ಜೆಸಿಂಡಾ ಕೀಟ ಪ್ರಭೇದಕ್ಕೆ ನ್ಯೂಜಿಲೆಂಡ್ನ ಪ್ರಧಾನಮಂತ್ರಿ ಜೆಸಿಂಡಾ ಆರ್ಡೆನ್ರ ಹೆಸರಿಡಲಾಗಿದೆ. ಇದು ಅವರ ಗೌರವಾರ್ಥವಾಗಿ ಹೆಸರಿಸಲ್ಪಟ್ಟ 4ನೇ ಕೀಟವಾಗಿದೆ. ಸ್ಟೀವನ್ ಟ್ರೂವಿಕ್ ವಿಜ್ಞಾನಿ ಕೀಟವನ್ನು ಹೆಸರಿಸಿದ್ದಾನೆ ಮತ್ತು ಎಲ್ವೈ ಪಚಾರಿಕವಾಗಿ ವಿವರಿಸಿದ್ದಾನೆ. ದ ಐಎನ್ಬಿ ಮಿನಿಸ್ಟರ್ ಹ್ಯಾಸ್ ಇನಾಗ್ರೇಟೆಡ್ ಆಜಾದಿ ಕಾ ಅಮೃತ್ ಮಹೋತ್ಸವ್ ಎಕ್ಸಿಬಿಷನ್ ಎಟ್ ಡ್ಯಾಶ್ ಪ್ಲೇಸ್. ಐ ಮತ್ತು ಬಿ ಸಚಿವರು ಆಜಾದಿ ಕಾ ಅಮೃತ್ ಮಹೋತ್ಸವ ಪ್ರದರ್ಶನಗಳನ್ನು ಡ್ಯಾಶ್ ಸ್ಥಳಗಳಲ್ಲಿ ಉದ್ಘಾಟಿಸಿದ್ದಾರೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, 6 ಸ್ಥಳಗಳಲ್ಲಿ ಉದ್ಘಾಟಿಸಿದ್ದಾರೆ. ಮಾಹಿತಿ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಅವರು 75 ವರ್ಷಗಳ ಭಾರತದ ಸ್ವಾತಂತ್ರ್ಯದ ನೆನಪಿಗಾಗಿ ಪ್ರದರ್ಶನವನ್ನು ಉದ್ಘಾಟಿಸಿದರು. ಆಜಾದಿ ಕಾ ಅಮೃತ್ ಮಹೋತ್ಸವ ಅವರು ದೇಶದ 6 ಸ್ಥಳಗಳಲ್ಲಿ ವಾಸ್ತವಿಕವಾಗಿ ಉದ್ಘಾಟಿಸಿದ್ದಾರೆ. ಆಜಾದಿ ಕಾ ಅಮೃತ್ ಮಹೋತ್ಸವ ಪ್ರದರ್ಶನಗಳನ್ನು ಉದ್ಘಾಟಿಸಿದ 6 ಸ್ಥಳಗಳು ಯಾವುದೆಂದರೆ ಜಮ್ಮು, ಇಂಫಾಲ್, ಪಾಟ್ನಾ, ಭುವನೇಶ್ವರ್, ಪುಣೆ ಮತ್ತು ಬೆಂಗಳೂರು. ದ ಜಮ್ಮು ಅಂಡ್ ಕಾಶ್ಮೀರ್ ಗವರ್ಮೆಂಟ್ ಹ್ಯಾಸ್ ಸ್ಯಾಂಕ್ಷನ್ಸ್ ಇಂಟ್ರೆಸ್ಟ್ ಫ್ರೀ ಲೋನ್ ವರ್ತ್ ಡ್ಯಾಶ್ ಲ್ಯಾಕ್ ರುಪೀಸ್ ಫಾರ್ ಪಿಎಂಯು ಬೆನಿಫಿಷಿಯರೀಸ್. ಪಿಎಂಯು ಫಲಾನುಭವಿಗಳಿಗೆ ಜಮ್ಮು ಮತ್ತು ಕಾಶ್ಮೀರ ಸರ್ಕಾರವು 10 ಲಕ್ಷ ರೂಪಾಯಿ ಮೌಲ್ಯದ ಬಡ್ಡಿರಹಿತ ಸಾಲವನ್ನು ನಿರ್ಬಂಧಿಸಿದೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, 2 ಲಕ್ಷ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ನ ಫಲಾನುಭವಿ ಲೆಡ್ ಕನ್ಸ್ಟ್ರಕ್ಷನ್ ಘಟಕದ ಅಡಿಯಲ್ಲಿ ನಗರ ಮನೆಗಳಿಲ್ಲದ ಆರ್ಥಿಕ ದುರ್ಬಲ ವಿಭಾಗದ ಫಲಾನುಭವಿಗಳಿಗೆ 2 ಲಕ್ಷ ರೂಪಾಯಿಗಳವರೆಗೆ ಬಡ್ಡಿರಹಿತ ಸಾಲ ನೀಡುವ ಪ್ರಸ್ತಾಪಕ್ಕೆ ಜಮ್ಮು ಮತ್ತು ಕಾಶ್ಮೀರ ಸರ್ಕಾರ ಅನುಮೋದನೆ ನೀಡಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಭಾರತ ಸರ್ಕಾರದ ಒಂದು ಉಪಕ್ರಮವಾಗಿದ್ದು 2022ರ ಮಾರ್ಚ್ 31ರ ವೇಳೆಗೆ 20 ಮಿಲಿಯನ್ ಕೈಗೆಟುಕುವ ಮನೆಗಳನ್ನು ನಿರ್ಮಿಸುವ ಗುರಿಯೊಂದಿಗೆ ನಗರ ಬಡವರಿಗೆ ಕೈಗೆಟುಕುವ ವಸತಿ ಒದಗಿಸಲಾಗುವುದು. ಯೂನಿಯನ್ ಕಲ್ಚರಲ್ ಮಿನಿಸ್ಟರ್ ಪ್ರಹ್ಲಾದ್ ಸಿಂಗ್ ಹ್ಯಾಸ್ ಇನಾಗರೇಟೆಡ್ ಡಿಜಿಟೈಸೇಷನ್ ಆಫ್ ಡ್ಯಾಶ್ ಕ್ರೋರ್ ಪೇಜಸ್ ಆಫ್ ರೆಕಾರ್ಡ್. ಕೇಂದ್ರ ಸಂಸ್ಕೃತಿ ಸಚಿವ ಪ್ರಹ್ಲಾದ್ ಸಿಂಗ್ ಅವರು ಡ್ಯಾಶ್ ಕೋಟಿ ಪುಟಗಳ ದಾಖಲೆಗಳ ಡಿಜಿಟಲೀಕರಣವನ್ನು ಉದ್ಘಾಟಿಸಿದ್ದಾರೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, 4.5 ಕೋಟಿ. ಮಾರ್ಚ್ 11, 2021ರಂದು ಕೇಂದ್ರ ಸಂಸ್ಕೃತಿ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ ಅವರು ಮಹಾತ್ಮ ಗಾಂಧಿ ಮತ್ತು ಅಸಹಕಾರ ಚಳುವಳಿಯ ಕುರಿತು 4.5 ಕೋಟಿ ಪುಟಗಳ ದಾಖಲೆಗಳು ಮತ್ತು ಪ್ರದರ್ಶನವನ್ನು ಡಿಜಿಟಲೀಕರಣಗೊಳಿಸಿದ್ದರು. ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾದ 131ನೇ ಅಡಿಪಾಯ ದಿನದಂದು ಶ್ರೀ ಪಟೇಲ್ ಡಿಜಿಟಲೀಕರಣ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದರು. ಮಹಾತ್ಮ ಗಾಂಧಿ ಮತ್ತು ಅಸಹಕಾರ ಚಳವಳಿ ಕುರಿತ ಪ್ರದರ್ಶನವು ಮೂಲ ದಾಖಲೆಗಳನ್ನು ಆಧರಿಸಿದೆ. ಈ ಪ್ರದರ್ಶನವು ಏಪ್ರಿಲ್ 15, 2021ರವರೆಗೆ ನಡೆಯುತ್ತದೆ. ಬಿಲಿಯನೇರಿ ಎಂಪಿ ಆಲಿವಿಯರ್ ಡಸಲ್ಟ್ ಹೂ ಪಾಸ್ಡ್ ಅವೇ ರೀಸೆಂಟ್ಲಿ ಬಿಲಾಂಗ್ ಟು ವಿಚ್ ಕಂಟ್ರಿ. ಇತ್ತೀಚೆಗೆ ನಿಧನರಾದ ಬಿಲಿಯನೇರ್ ಸಂಸದ ಆಲಿವಿಯರ್ ಡಸಲ್ಟ್ ಯಾವ ದೇಶಕ್ಕೆ ಸೇರಿದವರು? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಫ್ರಾನ್ಸ್. ಲೆಸ್ ರಿಪಬ್ಲಿಕನ್
ಸಂಪ್ರದಾಯವಾದಿ ಪಕ್ಷದ ಉಪ ಮತ್ತು ಬಿಲಿಯನಿಯರ್ ಕೈಗಾರಿಕೋದ್ಯಮಿ ಸೆರ್ಜ್ ಡಸಲ್ಟ್ ಅವರ ಪುತ್ರ ಆಲಿವಿಯರ್ ಡಸಲ್ಟ್ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಆಲಿವಿಯರ್ ಡಸಲ್ಟ್ ಬಗ್ಗೆ ನೋಡುವುದಾದರೆ, ಇವರು ಪ್ರಸಿದ್ಧ ಏರೋನಾಟಿಕಲ್ ಇಂಜಿನಿಯರ್ ಮಾರ್ಸೆಲ್ ಬ್ಲಾಚ್ ಅವರ ಮೊಮ್ಮಗ. ಅವರು ಉದ್ಯಮಿ ಮತ್ತು ರಾಜಕಾರಣಿ ಸೆರ್ಗೆ ಡಸಲ್ಟ್ ಅವರ ಮಗ. ಹಾಗೆ 6.3 ಬಿಲಿಯನ್ ಯುರೋಗಳಷ್ಟು, ಅಂದರೆ 37.3 ಬಿಲಿಯನ್ ಮೌಲ್ಯದ ಆಲಿವಿಯರ್ ಡಸಲ್ಟ್ ಅವರನ್ನು ವಿಶ್ವದ 361ನೇ ಶ್ರೀಮಂತ ವ್ಯಕ್ತಿ ಎಂದು ಪರಿಗಣಿಸಲಾಗಿದೆ. ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ, ಫಸ್ಟ್ ಕ್ವಶನ್, ಸಿಂಪ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವು ಈ ಯಾವ ರಾಜ್ಯಗಳಲ್ಲಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಒಡಿಶಾ. ಸೆಕೆಂಡ್ ಕ್ವಶನ್, ಇಂಡಿಯನ್ ಬ್ಯಾಂಕ್ ಪ್ರಧಾನ ಕಚೇರಿಯನ್ನು ಯಾವ ನಗರದಲ್ಲಿ ಹೊಂದಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಚೆನ್ನೈ. ಇಂಡಿಯನ್ ಬ್ಯಾಂಕ್ನ ಪ್ರಧಾನ ಕಚೇರಿ ಚೆನ್ನೈನಲ್ಲಿದೆ. ಇಂದಿನ ಪ್ರಶ್ನೆ, ಫಸ್ಟ್ ಕ್ವಶನ್, ಭಾವೈ ಯಾವ ರಾಜ್ಯದಿಂದ ಹುಟ್ಟಿದ ಜನಪ್ರಿಯ ಜಾನಪದ ನಾಟಕ ರೂಪವಾಗಿದೆ? ಸೆಕೆಂಡ್ ಕ್ವಶನ್, ನರೇಂದ್ರ ಮೋದಿ ಕ್ರೀಡಾಂಗಣ ಯಾವ ನಗರದಲ್ಲಿದೆ? ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.